ಸಾಹಿತ್ಯ ಪರಿಷತ್ ವತಿಯಿಂದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮ ದಿನಾಚರಣೆಯನ್ನ ದೇವಲಾಪುರ ಹ್ಯಾಂಡ್ ಪೋಸ್ಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಚರಿಸಲಾಯಿತು. ಗಣ್ಯರೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮದ ಉದ್ದೇಶವನ್ನ ನಾಗಮಂಗಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಸವೇಗೌಡ ಖರಡ್ಯ ಮಾತನಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಡದ ಉಳಿವಿಗಾಗಿ ಮುಂದಾಲೋಚನೆಯಿಂದ ಆ ದಿನವೇ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರು. ಅವರ ಕೊಡುಗೆಯಿಂದ ಇಂದು ನಾವು ಕನ್ನಡ ನಾಡಿನ ನಾಡು ನುಡಿ ಜನ ಉಳಿವಿಗಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಎಂದರು. ಮೊದಲನಕ್ಕನ್ನ ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಉಚಿತ ಶಿಕ್ಷಣವನ್ನು ಎಲ್ಲ ಊರುಗಳಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ನ್ಯಾಯ ವಿಧಾಯಕ ಸಭೆಗಳನ್ನು ಪ್ರಾರಂಭ ಮಾಡೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವತ್ತೇನು ಗ್ರಾಮಾಡಳಿತ ಅಂತ ಹೇಳ್ತೀವಿ, ಗ್ರಾಮ ಸ್ವರಾಜ್ಯವನ್ನು ಗಾಂಧೀಜಿಯವರು ಮೈಸೂರಿಗೆ ಆಗಮಿಸಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಗ್ರಾಮ ಸ್ವರಾಜ್ಯ ಕನಸನ್ನು ಕಂಡು ಇಡೀ ಭಾರತದಲ್ಲಿ ಈ ರೀತಿ ಆಗಬೇಕು, ಅದಕ್ಕೆ ನೇತಾರರಾಗಿ ಇವರ ಮಾರ್ಗದರ್ಶನ ಮುಖ್ಯ ಅಂತೇಳಿ ಆ ದಿನ ರಾಜರ್ಷಿ ಅಂತ ಬಿರುದನ್ನು ಕೊಟ್ಟವರು. ಇವತ್ತೇನಾದರೂ ಏಷ್ಯಾ ಖಂಡದಲ್ಲೇ ಪ್ರಥಮ ಬೆಳಕನ್ನು ನೀಡಿದಂಥ ಸಂಸ್ಥಾನ ಇದ್ದರೆ ಅದು ಮೈಸೂರು ಸಂಸ್ಥಾನ. ಅದು 1905ರಲ್ಲಿ ಬೆಂಗಳೂರಿಗೆ ವಿದ್ಯುತ್ ಬೆಳಕನ್ನು ನೀಡಿದಂಥ ವ್ಯಕ್ತಿ ನಾಲ್ವಡಿಯವರಾಗ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಿಡಿಸಿ ಸದಸ್ಯ ರಕ್ಷಿತ ಗೌಡ ಮುಳುಕಟ್ಟಿ, ಸುರೇಶ್ ಕಾರಹಳ್ಳಿ, ಕಸಾಪ ಅಧ್ಯಕ್ಷರು, ಮಹಿಳಾ ಘಟಕದ ನೀಲಾಮಣಿ, ಪ್ರಾಧ್ಯಾಪಕರಾದ ದಾನೇಗೌಡ, ಬಿ ಹನುಮಂತಯ್ಯ, ಕಾಲೇಜು ಆಡಳಿತ ಮಂಡಳಿ ನೌಕರರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಭಾಗವಹಿಸಿದರು. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.